ಮಹಾಹೈಡ್ರಾಮಾದಲ್ಲಿ ಶಿವಸೇನೆಗೆ ಸಿಹಿ, ಕೇಸರಿಗೆ ಖಾರ. ಎನ್ಸಿಪಿ ಕೈ ಜೋಡಿಸಿದ್ರೆ ಮಹಾಗದ್ದುಗೆ ಸೇನಾಧಿಪತಿ ಪಾಲು. ಎನ್ಡಿಎ ಮೈತ್ರಿಗೆ ಸುತಾರಾಂ ಒಪ್ತಿಲ್ಲ, ಶರದ್ ಪವಾರ್. ಶಿವಸೇನೆಗೆ ಸರ್ಕಾರ ರಚಿಸಲಿಕ್ಕೆ ಇವತ್ತೇ ಗಡುವು. ಎನ್ಸಿಪಿ ಎನ್ಡಿಎ ತಿಕ್ಕಾಟಕ್ಕೆ ಈಗ ಶಿವಸೇನೆ ಕಂಗಾಲಾಗಿದೆ. ಎನ್ಸಿಪಿ ಕೈ ಜೋಡಿಸಿದ್ರೆ ಮಹಾಗದ್ದುಗೆ ಸೇನಾಧಿಪತಿ ಪಾಲಾಗಲಿದೆ. ಎನ್ಸಿಪಿ ಕಾಂಗ್ರೆಸ್ ಬೆಂಬಲಕ್ಕಿದ್ರೂ ಗದ್ದುಗೆ ಗೊಂದಲ. ಸರ್ಕಾರ ರಚನೆ ತಿಕ್ಕಾಟದಲ್ಲಿ ಗದ್ದುಗೆ ಹಿಡಿಯುತ್ತಾ ಶಿವಸೇನೆ. ಶಿವಸೇನೆಗೆ ಸರ್ಕಾರ ರಚಿಸಲಿಕ್ಕೆ ಇವತ್ತೇ ಗಡುವು. ಸಂಜೆಯೊಳಗೆ ಹೊರಬೀಳುತ್ತೆ ಮಹತ್ತರ ಬೆಳವಣಿಗೆ. ಮಹಾರಾಷ್ಟ್ರ ಸರ್ಕಾರ ರಚನೆ ಈಗ ಕಗ್ಗಂಟಾಗಿದೆ. ಇದರ ಬೆನ್ನಲ್ಲೇ ಕೇಂದ್ರ ಸಚಿವ ಶಿವಸೇನೆ ಸಂಸದ ಅರವಿಂದ್ ಸಾವಂತ್ ರಾಜೀನಾಮೆ ಕೊಟ್ಟಿರುವಂತದ್ದು ಮತ್ತೊಂದು ಆಘಾತ. ಕೇಸರಿ ಪ್ರಳಯಕ್ಕೆ ನಿಜಕ್ಕೂ ಕೂಡ ಬಹಳ ದೊಡ್ಡ ಶಾಕ್ ಆಗಿದೆ. ಹಾಗಿದ್ರೆ ಶಿವಸೇನೆಯ ನಿರ್ಧಾರ ಏನು? ಎನ್ಸಿಪಿ ಕೈ ಜೊತೆ ಕೈ ಜೋಡಿಸಿ ಮಹಾಗದ್ದುಗೆ ಇರೋದಕ್ಕೆ ಶಿವಸೇನೆ ಸಿದ್ಧ ಇದೆಯಾ? ಎನ್ಡಿಎ ಮೈತ್ರಿಗೆ ಶರದ್ ಪವಾರ್ ಸುತಾರಾಂ ಒಪ್ತಿಲ್ಲ. ಹಾಗಿದ್ರೆ ಶಿವಸೇನೆಗೆ ಸರ್ಕಾರ ರಚಿಸಲಿಕ್ಕೆ ಇವತ್ತೇ ಗಡುವಿರುವಂತಹ ಈ ಸಂದರ್ಭದಲ್ಲಿ ಏನ್ ಮಾಡುತ್ತೆ ಶಿವಸೇನೆ? ಎನ್ಸಿಪಿ ಎನ್ಡಿಎ ತಿಕ್ಕಾಟದಲ್ಲಿ ಈಗ ಶಿವಸೇನೆ ಕಂಗಾಲಾಗಿದೆ. ಜೊತೆಗೆ ಶಿವಸೇನೆಯ ಸಂಸದ ಕೇಂದ್ರ ಸಚಿವ ರಾಜೀನಾಮೆಯನ್ನು ಕೊಟ್ಟಿರೋದು ದೊಡ್ಡದೊಂದು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಸರ್ಕಾರ ಸೇರೋದಕ್ಕೆ ಕಾಂಗ್ರೆಸ್ ಒಪ್ಪದೇ ಇದ್ರೆ ಏನ್ ಮಾಡೋದು? ಬಾಹ್ಯ ಬೆಂಬಲಕ್ಕೆ ಕೈ ಒಪ್ಪದಿದ್ದಲ್ಲಿ ಗೈರಾಗುವ ಮೂಲಕ ಪರೋಕ್ಷ ಬೆಂಬಲ. ಒಟ್ಟಾರೆ ಮಹಾರಾಷ್ಟ್ರ ಸರ್ಕಾರ ರಚನೆ ಏನಾಗುತ್ತೆ ಅನ್ನುವಂತಹ ಕುತೂಹಲ ಮೂಡ್ತಾ ಇದೆ.